ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ವಿಡಿಯೋ ಬೇಡ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಟ್ಯೂ ಪಿ ಯಾವ ರೀತಿ ಒಂದು ಅಪ್ಲೈ ಮಾಡೋದು ಮೊಬೈಲ್ನ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ವೀಡಿಯೋ ನೋಡಿ ಅದಕ್ಕಿಂತ ಮುಂಚೆ ಕೆಳಗಡೆ ಒಂದು ಗೂಗಲ್ ಫಾರ್ಮ್ನ ಕೊಟ್ಟಿದ್ದೀನಿ ಅದನ್ನ ಅಪ್ ಮಾಡಿ ನಿಮ್ಮ ಕಾಲೇಜ್ ಬಗ್ಗೆ ಒಂದು ರಿವ್ಯೂನ ಕೊಡಿ ಅದರಲ್ಲಿ ನಿಮ್ಮ ಯಾವುದೇ ಪರ್ಸನಲ್ ಡೀಟೇಲ್ಸ್ ಏನು ಕೂಡ ಕೇಳಿಲ್ಲ ಪ್ರತಿಯೊಬ್ಬರು ಕೂಡ ನಾನು ಅಪ್ ಮಾಡಿಬಿಟ್ಟೆ ಈ ಒಂದು ವಿಡಿಯೋನ ನೋಡೋಕೆ ಬನ್ನಿ ಇವಾಗ ಫಸ್ಟು ವಿಡಿಯೋ ಪಿ ಡಿಸಿಗೆ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪಲ್ಲಿ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಬಿಟ್ಟು ಜಸ್ಟ್ ವಿ ಟಿ ಯು ಇ ಡಿ ಎಸ್ ಅಂತ ಟೈಪ್ ಮಾಡಿ ಸಾಕು ಜಾಸ್ತಿಯನ್ನು ಟೈಪ್ ಮಾಡಕ್ಕೆ ಹೋಗ್ಬಿಡಿ ಇಲ್ಲಿ ಈ ವಿ ಟಿ ಯು ಇ ಡಿ ಎಸ್ ಅಂತ ಟೈಪ್ ಮಾಡಿದರೆ ನಿಮಗೆ ಸರ್ಚ್ ರಿಸಲ್ಟಲ್ಲಿ ಈ ರೀತಿ ಬರುತ್ತೆ ಅದರಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಫಸ್ಟ್ ವೆಬ್ಸೈಟ್ ನಿಮಗೆ ಕಾಣ್ತಾ ಇರ್ಬೋದು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಡೆಲಿವರಿ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಫಸ್ಟ್ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಈ ವರ್ಷ ಪಾಸಾಗಿರೋ ನೀವು ಅಕೌಂಟ್ ಕ್ರಿಯೇಟ್ ಮಾಡೋ ಅಗತ್ಯ ಇಲ್ಲ ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೊಂದು ಪಾಸ್ವರ್ಡ್ ಅಥವಾ ಯು ಎಸ್ ಎನ್ ಏನು ಯೂಸ್ ಮಾಡ್ತಾ ಇದ್ರೆ ಸೇಮ್ ಅದೇ ರೀತಿ ಅಪ್ಲೈ ಮಾಡಬೇಕು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಐ ಡಿಲಿ ಯೂಸರ್ ಐ ಡಿ ಕೇಳ್ತಿದೆ ಅಲ್ಲಿ ಫಸ್ಟ್ ಯು ಎಸ್ ಎನ್ ಹಾಕ್ತೀನಿ ಕೆಳಗಡೆ ಪಾಸ್ವರ್ಡ್ ಹಾಕ್ತೀನಿ ನಿಮ್ಗೆ ಮರ್ ಹೋಗಿದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಕೊಡಿ ಅಲ್ಲಿ ನಿಮಗೆ ಪಾಸ್ವರ್ಡ್ನ ತಿರ್ಗಿ ರೀಸೆಟ್ ಮಾಡ್ಕೋಬೋದು ಅಥವಾ ನಿಮಗೆ ಪಾಸ್ವರ್ಡ್ ನಿಮ್ಮ ಮೆಸೇಜ್ ಮುಖಾಂತರ ಬರುತ್ತೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕ್ತಾ ಇದ್ದೀನಿ ಇಲ್ಲಿ ಹಾಕಾದ ಮೇಲೆ ನಿಮಗೆ ಅಲ್ಲಿ ಗ್ರೀನ್ ಕಲರಲ್ಲಿ ಒಂದು ಬಟನ್ ಕಾಣ್ತಿದೆ ಲಾಗಿನ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಲಾಗ್ ಇನ್ ಆಯಿತು ಇವಾಗ ಇವಾಗ ಅಪ್ಲೈ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟು ಪ್ರೊಫೈಲನ್ನ ಅಪ್ಡೇಟ್ ಮಾಡಿ ಅಂತ ಕೇಳುತ್ತೆ ಆವಾಗ ನೀವು ಏನು ಮಾಡಬೇಕಂದ್ರೆ ಜಸ್ಟು ನಿಮ್ಮ ಅಡ್ರೆಸ್ ಹಾಕಬೇಕು ಮತ್ತು ನಿಮ್ಮ ಒಂದು ಫೋಟೋ ನಿಮ್ಮ ಒಂದು ಸಿಗ್ನೇಚರು ಇಲ್ಲಿ ಫೋಟೋ ಸಿಗ್ನೇಚರ್ನ ಫಿಫ್ಟಿ ಕೆ ವಿ ಒಳಗಡೆ ರಿಡ್ಯೂಸ್ ಮಾಡಬೇಕು ವೆಬ್ಸೈಟ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ಹೋಗಿ ರೆಡ್ಯೂಸ್ ಮಾಡಿಕೊಡಿ ಎಲ್ಲ ನಾನು ಅಪ್ಲೋಡ್ ಅಂತ ಆಪ್ಷನ್ ಕಾಣ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈಟೇಲ್ಸು ಕೂಡ ಫಿಲ್ ಅಪ್ ಆದಮೇಲೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ ಅಡ್ರೆಸ್ ಆಗಿರಲಿ ಫೋಟೋ ಆಗಿರಲಿ ಸಿಗ್ನೇಚರ್ ಎಲ್ಲ ಆಯ್ತು ಇವಾಗ ಇವಾಗ ನೆಕ್ಸ್ಟ್ ನಿಮಗೆ ಪೇಜ್ ಈ ಥರ ಬರುತ್ತೆ ಇವಾಗ ನೀವೇನು ಮಾಡಬೇಕಂದ್ರೆ ಅಪ್ಲೈ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಜ್ ಈ ಥರ ಬರುತ್ತೆ ಇಲ್ಲಿ ನಿಮಗೆ ಪಿ ಡಿ ಸಿ ಅಂತ ಒಂದು ಆಪ್ಷನ್ ಕಾಣುತ್ತೆ ಅಂದರೆ ಪ್ರೊವಿಷ್ನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಮತ್ತೆ ಇಲ್ಲಿ ನಿಮಗೆ ಆ ಒಂದು ಆಪ್ಷನ್ ಎಲ್ಲ ಐತೆ ಅಂತ ಕರೆಕ್ಟಾಗಿ ಹುಡುಕಿ ಯಾಕೆಂದರೆ ಒಂದ್ಸಲ ನೀವು ಸೆಲೆಕ್ಟ್ ಮಾಡ್ಕೊತೀರಾ ಅಂದರೆ ನೆಕ್ಸ್ಟು ಅದೇ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಫೀಸ್ ಕಟ್ತೀರಾ ಆಮೇಲೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಬರುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಚೂಸ್ ಮಾಡಿ ಇಲ್ಲಿ ಇನ್ನೊಂದು ಸಲ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕಾಣ್ತಿದೆ ಇದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ಥರ ಪೇಜ್ ಇಂಟರ್ಫರೆನ್ಸ್ ಬರುತ್ತೆ ಇವಾಗ ಒಂದು ಸಬ್ಮಿಟ್ ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಜ್ ಈ ಥರ ಕಾಣಿಸುತ್ತೆ ಇಲ್ಲಿ ಕೆಲವು ಡೀಟೇಲ್ಸ್ ಫಿಲ್ ಅಪ್ ಆಗಿರುತ್ತೆ ಕೆಲವು ಡಿಟೇಲ್ಸ್ ನೀವೇ ಫಿಲ್ ಅಪ್ ಮಾಡಬೇಕು ಇಲ್ಲಿ ನಾನು ಫಿಲ್ಅಪ್ ಮಾಡಿ ತೋರಿಸಲ್ಲ ಯಾಕೆಂದರೆ ಇದು ಪ್ರೈವಸಿ ಇಶ್ಯೂ ಕಾರಣದಿಂದಾಗಿ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಲೈವ್ ಡೆಮೋ ಇಲ್ಲಿ ನೋಡಿ ಪ್ರೋಗ್ರಾಮ್ ಟೈಪಲ್ಲಿ ನೀವು ಏನು ಮಾಡಬೇಕಂದ್ರೆ ಸಿ ಬಿ ಸಿನ ನಾನ್ ಸಿ ಬಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಂತ್ ಆಫ್ ಪಾಸಿಂಗ್ ಯಾವ ವರ್ಷ ನಿಮಗೆ ಯಾವ ಮಂತ್ ರಿಸಲ್ಟ್ ಬಂತು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಮಂತ್ ಯಾವ ಇಯರ್ ಅದನ್ನ ನೆಕ್ಸ್ಟ್ ನೀವೇನು ಮಾಡಿದ್ರೆ ನ್ಯಾಷನಲ್ಟಿ ಕೇಳುತ್ತೆ ಇಂಡಿಯಾನ ಅಥವಾ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಪಿನ್ ಕೋಡ್ ಹಾಕಿ ನೆಕ್ಸ್ಟ್ ನೀವು ಮೊದಲೇ ಏನೊಂದು ಅಡ್ರೆಸ್ ಹಾಕಿರ್ತೀರಾ ಅದಕ್ಕೆ ಇಲ್ಲೊಂದು ಲ್ಯಾಂಡ್ ಮಾರ್ಕ್ ಏನಾದರೂ ಇದ್ದರೆ ನಿಮ್ಮ ಅಡ್ರೆಸ್ಸಲ್ಲಿ ಅದನ್ನು ಕೂಡ ಹಾಕಿ ನೆಕ್ಸ್ಟ್ ಇವಾಗ ಪರ್ಮನೆಂಟ್ ಅಡ್ರೆಸ್ ಮೊದಲು ಏನು ಕೊಟ್ಟಿದ್ರಿ ಅವಾಗ ಪ್ರೊಫೈಲ್ ಅಪ್ಡೇಟ್ ಮಾಡಬೇಕಾದ್ರೆ ಅದು ಮತ್ತು ಇವಾಗ ನೀವು ಇರೋ ಅಡ್ರೆಸ್ ಎರಡೂ ಕೂಡ ಸೇಮ್ ಅಂತ ಕೇಳುತ್ತೆ ಅದಕ್ಕೆ ಎಸ್ ಎಸ್ ಅಂತ ಕೊಡಿ ಇಲ್ಲ ನೋ ಇದ್ರೆ ನೋ ಅಂತ ಕೊಡಿ ಒಂದ್ಸಲಿ ಸಲ ಎಲ್ಲಾನು ಕೂಡ ವೆರಿಫೈ ಮಾಡ್ಕೊಳ್ಳಿ ಇಷ್ಟು ನೀವು ಫಿಲ್ಅಪ್ ಮಾಡಬೇಕಾಗಿರೋದು ಮೇಯ್ನ್ ಡೀಟೇಲ್ಸು ಇದಾದಮೇಲೆ ಏನು ಮಾಡಬೇಕಂದ್ರೆ ಇದೇ ಪೇಜಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತಾ ಬರಬೇಕು ಬಂದಾದಮೇಲೆ ನಿಮ್ಗೆ ಏನಾಗುತ್ತೆ ಅಂತ ಇಲ್ಲಿ ಅಂಡರ್ ಟೇಕಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಬ್ಲೂ ಟಿಕ್ ನ ಕೊಡಬೇಕಾಗುತ್ತೆ ನೋಡಿ ಇಲ್ಲಿ ಆಗ್ಲಿ ಬ್ಲೂ ಟಿಕ್ ಆಗಿದೆ ಮೇಲೆ ಸಬ್ಮಿಟ್ ಅನ್ನೋ ಟ್ಯಾಪ್ ಕಾಣ್ತಿಲ್ಲ ಗ್ರೀನ್ ಕಲರ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಯ್ತಾರೆ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು ಇವಾಗ ಒಂದು ಆಪ್ಷನ್ ಇದೆ ಪೇ ಫೀಸ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ಪ್ರತಿ ಸ್ಟ್ಯಾಬ್ ಏನಿದೆ ಎಲ್ಲಾದ್ರಲ್ಲೂ ಕೂಡ ನೀವು ಕ್ಲಿಕ್ ಮಾಡಬೇಕು ಅದಕ್ಕೋಸ್ಕರ ಗಮನ ಇಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಿದ್ದೆ ನಾನು ಇವಾಗ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಪೇ ಫೀಸ್ ಅಂತ ಕಾಣ್ತಿದೆ ಅಪ್ಲೈ ಡಾಕ್ಯುಮೆಂಟ್ ಪಕ್ಕ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಒಂದು ಆಪ್ಷನ್ ಮೇಲೆ ಇವಾಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಥರ ಒಂದು ಪೇಜ್ ರಿಫರೆನ್ಸ್ ಬರುತ್ತೆ ನಿಮ್ಮ ನೇಮು ನಿಮ್ಮ ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ ಎಲ್ಲ ಬರುತ್ತೆ ಇಲ್ಲಿ ಪೇ ಫೀಸ್ ಅಂತ ಕಾಣ್ತಿದ್ದಿಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಡಿ ಯು ವಾಂಟ್ ಪೇ ಅಂತ ಕೇಳ್ತಿದೆ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜು ರೀಡೈರೆಕ್ಟ್ ಆಗುತ್ತೆ ಇವಾಗ ನಾನು ಗೊತ್ತಿ ಇನ್ನೂ ಎಷ್ಟು ಜನ ವಿಡಿಯೋಗ್ ಲೈಕ್ ಮಾಡಿರಲ್ಲ ಅಂತ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋಕ್ಕೆ ನಿಮ್ಮ ಪ್ರತಿ ಲೈಕ್ ತುಂಬಾ ಇಂಪಾರ್ಟೆಂಟ್ ನಿಮಗೆ ಏನೋ ಒಂದು ಇನ್ಫಾರ್ಮೇಷನ್ ತಲುಪಿಸ್ತಾ ಇದ್ದೀನಿ ಅಂದರೆ ಅದು ನಿಮ್ಮ ಲೈಕ್ ಇಂದಾನೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ಹಾಗೆ ವೀಡಿಯೋನು ಕೂಡ ಶೇರ್ ಮಾಡಿಬಿಟ್ಟು ಬನ್ನಿ ನೆಕ್ಸ್ಟ್ ಪ್ರೊಸೆಸ್ನ ಕಂಟಿನ್ಯೂ ಮಾಡೋಣ ಯಾಕಂದರೆ ನೆಕ್ಸ್ಟ್ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ವಾಟ್ಸಪ್ಪಲ್ಲಿ ಒಂದು ಸ್ವಲ್ಪ ಶೇರ್ ಮಾಡಿ ಒಂದಿಬ್ಬರು ಮೂರು ಜನ ಏನಾರ ಮಾಡಿಬಿಟ್ಟು ಬಂದ್ಬಿಟ್ಟು ನಂತರ ವಿಡಿಯೋ ವೀಡಿಯೋ ನೋಡಿ ಇಲ್ಲಿ ಯಾಕೆಂದರೆ ನೀವು ಎಷ್ಟೊಂದು ಜನ ಶೇರ್ ಮಾಡಲ್ಲ ಸುಮ್ಮನೆ ವೀಡಿಯೋ ನೋಡ್ಕೊತೀರಾ ಹೋಗ್ತೀರ ಆ ರೀತಿ ಇದ್ದೀರಾ ನೀವು ಅದಕ್ಕೋಸ್ಕರ ಇಲ್ಲಿ ನಿಮಗೆ ಪೇಮೆಂಟಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಯು ಪಿ ಐನ ಕ್ಯಾಶಾ ಅಥವಾ ಏನಂತ ಕೇಳ್ತಿದೆ ಇವಾಗ ನಾನು ನೀವು ಜಾಸ್ತಿ ಜನ ಯೂಸ್ ಮಾಡೋದೇ ಯು ಪಿ ಐ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಏನು ಮಾಡಿ ಅಂದರೆ ಏನು ಯೂಸ್ ಮಾಡ್ತೀರಾ ಆ ಒಂದು ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಯು ಪಿ ಐ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಇನ್ನೂ ಆಪ್ಷನ್ಸ್ ಬರುತ್ತೆ ನೀವು ಇವಾಗ ಗೂಗಲ್ ಪೇ ಪೇ ಮಾಡ್ತೀರಾ ಅಥವಾ ಫೋನ್ಪೇನ ಅಥವಾ ಭೀಮಾ ಪೇ ಅಂತ ಕೇಳ್ತಿದೆ ನಿಮ್ಮ ಹತ್ರ ಯಾವುದಿದೆ ಅದೇನು ಯೂಸ್ ಮಾಡ್ತೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ನೀವು ಎಷ್ಟೊಂದು ವೀಡಿಯೋ ನೋಡ್ತಾ ಇರ್ತೀರ ನೈಂಟಿ ಪರ್ಸೆಂಟ್ ಆಫ್ ದ ವ್ಯೂವರ್ಸ್ ಏನು ಮಾಡಿರ್ತಾರೆ ಅಂದರೆ ವೀಡಿಯೋನೇ ನೋಡ್ತಾ ಇರ್ತೀರಾ ಕೆಳಗಡೆ ಗೂಗಲ್ ಫಾರ್ಮ್ ಏನು ಹೇಳಿದ್ದೀರ ಅಂತ ಅಪ್ ಮಾಡಿರಲ್ಲ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಫಸ್ಟು ಒಂದು ಗೂಗಲ್ ಫಿಲ್ ಅಪ್ ಮಾಡ್ಬಿಟ್ಟು ಬನ್ನಿ ಯಾಕೆಂದರೆ ಅದ್ರಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನೂ ಕೂಡ ಕೇಳಿಲ್ಲ ಜಸ್ಟ್ ನಿಮ್ಮ ಕಾಲೇಜ್ ಬಗ್ಗೆ ಒಂದು ರಿವ್ಯೂ ಕೊಡಿ ಮತ್ತೆ ಇಂಜಿನಿಯರಿಂಗ್ ಈ ವರ್ಷದವರೆಗೆ ರೆಕಮೆಂಡ್ ಮಾಡ್ತೀರಾ ಅದ್ರ ಬಗ್ಗೆ ಅಷ್ಟೇ ಕ್ವಶನ್ ನಾನು ಪ್ಲೀಸ್ ಎಲ್ಲರೂ ಕೂಡ ಫಿಲ್ಅಪ್ ಮಾಡ್ಬಿಟ್ಟು ಬಿಟ್ಟು ನಂತರ ಇಲ್ಲಿ ವಿಡಿಯೋ ಬಂದು ನೋಡಿ ಯಾಕೆಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಜೂನಿಯರ್ಸ್ಗೆ ನಿಮಗೆ ತುಂಬಾ ಅದು ಒಂದು ಗ್ರೇಟ್ ಹೆಲ್ಪ್ ಮಾಡಿದಾಗುತ್ತೆ ಫಿಲ್ ಅಪ್ ಮಾಡಿದ್ರೆ ಅದನ್ನ ಇವಾಗ ನಾವು ಏನು ಮಾಡಿದೀವಿ ಅಂದರೆ ಫೋನ್ಪೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಪೇನ ಸೆಲೆಕ್ಟ್ ಮಾಡಿಕೊಂಡು ಫೋನ್ಪೇದು ಒಂದು ಯು ಪಿ ಐ ಡಿನ ಇಲ್ಲಿ ಎಂಟರ್ ಮಾಡ್ತಾ ಇದೀನಿ ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ಎಂಟರ್ ಮಾಡಾದ್ಮೇಲೆ ಕೆಳಗಡೆ ನೀವು ನೋಡ್ಬೋದು ಒಂದು ವೆರಿಫೈ ಅಂತ ಕಾಣುತ್ತೆ ಅಲ್ಲಿ ನಿಮ್ಮ ಹೆಸರು ಬಂದ್ಬಿಡುತ್ತೆ ಯು ಪಿ ಐ ಐ ಡಿ ಹಾಕಿದ ತಕ್ಷಣ ಮೇಲೆ ಪ್ರೊಸೀಡ್ ಅಂತ ಒಂದು ಟ್ಯಾಬ್ ಬರುತ್ತೆ ಅದ್ರ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ವೆರಿಫೈ ಮಾಡ್ಕೊಂಡು ಆಗಿದೆ ಇವಾಗ ಪ್ರೊಸೀಡರ್ ಅನ್ನೋ ಟ್ಯಾಬ್ ಮೇಲೆ ಕೂಡ ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮ್ಮ ಫೋನ್ ಪೇಗೆ ಅಥವಾ ನೀವು ಗೂಗಲ್ ಪೇಗೆ ಏನು ಕೊಟ್ಟಿರ್ತಲ್ ನೋಟಿಫಿಕೇಶನ್ ಬರುತ್ತೆ ಪೇಮೆಂಟ್ ಮಾಡಿ ನಿಮಗೆ ಈ ರೀತಿ ಬಂದಿದೆ ಲಿಂಕ್ ಅಂತ ಆ ಒಂದು ಲಿಂಕ್ ನಿಮ್ಗೆ ಆಕ್ಟಿವೇಟ್ ಆಗಿರುತ್ತೆ ನೋಟಿಫಿಕೇಷನ್ ಟ್ಯಾಬಲ್ಲಿ ಅಥವಾ ಪೆಂಡಿಂಗ್ ಪೇಮೆಂಟ್ಸಲ್ಲಿ ಆ ಒಂದು ಆಪ್ಷನ್ಸಲ್ಲಿ ಇರುತ್ತೆ ಹೋಗಿ ಅಲ್ಲಿ ಪೇಮೆಂಟ್ ಮಾಡಿಬಿಡಿ ಪೇಮೆಂಟ್ ಮಾಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಸಕ್ಸಸ್ಫುಲ್ ಅಂತ ರೀಡೈರೆಕ್ಟ್ ಆಗುತ್ತೆ ಪೇಜ್ ಇವಾಗ ನಾನು ಪೇ ಫೋನ್ಪೇನ ಓಪನ್ ಮಾಡಿ ಇವಾಗ ಪೇಮೆಂಟ್ನ ಮಾಡ್ತಾ ಇದ್ದೀನಿ ಇವಾಗ ಪೇಮೆಂಟ್ ಆಯಿತು ನೋಡ್ಬೋದು ನೀವು ಫೈವ್ ಫಿಫ್ಟಿ ಅಂತ ಬಂದಿದೆ ಇವಾಗ ನಿಮಗೆ ಪೇಜ್ ಈ ರೀತಿ ಬರುತ್ತೆ ತಿರ್ಗಾ ರೀಡೈರೆಕ್ಟ್ ಆಗುತ್ತೆ ಇವಾಗ ಫೀಸ್ ಕಟ್ಟಾಯಿತಲ್ಲ ಲಾಗ್ ಲಾಗೌಟ್ ಆಗೋಂಗಿಲ್ಲ ಇದೇ ಇರೋದು ನೋಡಿ ಇಲ್ಲಿ ಫೈನಲ್ ಮೇಲೆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು ಇದು ನಾಲ್ಕನೇ ಐದನೇ ಟ್ಯಾಬ್ ಆಗಿರುತ್ತೆ ಹತ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫೈನಲ್ ಸಬ್ಮಿಷ್ ಮೇಲೆ ಕ್ಲಿಕ್ ಮಾಡಿ ಗ್ರೀನ್ ಕಲರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಇವಾಗ ಮುಗೀತು ಇವಾಗ ನೀವೊಂದು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಬೇಕಂದ್ರೆ ಸಬ್ಮಿಟೆಡ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಲಾಸ್ಟ್ ಟ್ಯಾಬು ಹತ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ನೋಡ್ಕೊಂಡು ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು ನಿಮ್ಮ ಅಪ್ಲಿಕೇಶನ್ ಏನು ಹಾಕಿರ್ತೀರಾ ಅದನ್ನ ಪ್ರಿಂಟ್ಔಟ್ ಕೂಡ ತಗೋಬೋದು ಫಸ್ಟ್ ನೀವು ಬೇಕಂದ್ರೆ ಆನ್ಲೈನಲ್ಲಿ ಡ್ರಾ ಮಾಡ್ಕೋಬೋದು ನಿಮ್ಮ ಮನೆಗೆ ಪೋಸ್ಟ್ ಬರೋಕ್ಕಿಂತ ಮುಂಚೆನೇ ಮತ್ತೆ ಇದೇ ರೀತಿ ಏನೋ ಒಂದು ಅಪ್ಡೇಟ್ಸ್ ಬೇಕಂದರೆ ವೀಡಿಯೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು